ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಯಾರೇ ನಿಯಮವನ್ನು ಮೀರಿದ್ರೂ ಸರ್ಕಾರದಿಂದ ಕ್ರಮ. ಈಶ್ವರ್ ಖಂಡ್ರೆ, ಬಿಗ್ ಬಾಸ್ ಸ್ಪರ್ಧೆ ವರ್ತೂರು ಸಂತೋಷ್ ಬಂಧನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮಾತನಾಡಿದ್ದಾರೆ, ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಪ್ಪು ಯಾರೇ ಮಾಡಿದರೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳಿದ್ದಾರೆ. ಸಂತೋಷ್ ಕುಮಾರ್ ಎನ್ನುವರು ಒಬ್ಬ ಸ್ಪರ್ಧಾಳು. ಇವರು ಹುಲಿಯ ಉಗುರುಗಳನ್ನು ಅವರು ಇವತ್ತು ಜವೆಲ್ರಿ ತರ ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂತ ಒಂದು ದೂರಿನ ಆಧಾರದ ಮೇಲೆ ನಮ್ಮ ಇಲಾಖೆಯ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿ ಇವತ್ತು ವನ್ಯ ಜೀವಿಗಳ ಸಂರಕ್ಷಣೆ ಕಾಯ್ದೆಯಡಿ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಇದೆ. ಇವೆಲ್ಲ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ವನ್ಯಜೀವಿ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕನ್ಫರ್ಮ್ ಆಗಿದೆ ಸರ್, ಹುಲಿ ಉಗುರು ಅಂತ ಹೇಳಿ ಕನ್ಫರ್ಮ್ ಆಗಿದೆ? ನೋಡಿ, ನಿನ್ನೆ ಸಾಯಂಕಾಲ ನನಗೆ ನಮ್ಮ PCCF ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಈ ಮಾಹಿತಿಯನ್ನು ನನಗೆ ಕೊಟ್ಟರು. ಅವ್ರ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ನಾನು ಹೇಳಿದ್ದೆ. ಅದರಲ್ಲಿ ಈಗ ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಇವತ್ತು ಅದನ್ನು ಗುರುತಿಸ್ತಾರೆ, ಕಂಡುಹಿಡಿತಾರೆ, ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ. ನೋಡಿ, ಈಗ ಕೆಲವೊಂದು ಕಡೆ ಇನ್ನೂ ಕಳ್ಳಬೇಟೆ ನಡೀತದೆ ಅನ್ನುವಂತ ಆರೋಪಗಳಿದ್ದಾವೆ ದಾಂಡೇಲಿಯಲ್ಲಿ.